ಇದೆ ನೋಡಿ ಸರ್ ನಮ್ದು ಇನ್ನೊಂದು ವೆರೈಟಿ ಅಂದ್ರೆ ಇದು 1100 ರೂಪಾಯಿಗೆ ಒಂದು ಸಸಿ ಬಿದ್ದಾವ್ರಿ. ಈ ಹೊರದೇಶದಿಂದ ತಂದೇವ್ರಿ, ಇದು 1100 ರೂಪಾಯಿಗೆ ಒಂದು ಸಸಿ, 1100 ರೂಪಾಯಿಗೆ ಒಂದು ಬಿದ್ದಾವ್ರಿ. 80 ಕಡಿ ತರ್ಸೀವ್ರಿ ನಾವು, ಎಲ್ಲಿದಿಂದ ಅಲ್ಲಿಗೆ ಒಂದು 10 ಕಂಬಿಗೆ ಅಷ್ಟೇ ಅದಾವ್ರಿ, 10 ಪೋಲ್ಗಳು ಅಷ್ಟೇ ಅದಾವ್ರಿ. ಸಸಿ ಹಣ್ಣಿನೊಳಗೆ ಒಂದು 35-40 ರೇಟ್ ಬರ್ತಾವ್ರಿ, ಬಿಳಿದ್ರೊಳಗೆ 35-40 ಬರ್ತೈತಿ. ಹಿಂಗ್ ಟೋಟಲ್ 153 ಜಾತಿಗಳ ಮೇಲೆ ಪಟ್ಟದಾವ ಇದ್ರೊಳಗೆ. ಡ್ರಾಗನ್ ನಾಗೆ 153 ರೂಪಾಯಿ ಹಳದಿ ಉತ್ತಗಟ್ಟಿ ಒಂದು ಬರ್ತದ. ಹಿಂಗ್ ಇದ್ರೊಳಗೆ ಗ್ರೋತ್ ಫಾಸ್ಟ್ ಇದ್ದಿದ್ದು, ಗ್ರೋತ್ ಸ್ಲೋ ಇದ್ದಿದ್ದು, ಸೈಜ್ 10 ಐತ್ರಿ. ಹಿಂಗ್ 6 ಐತ್ರಿ ಮಿನಿಮಮ್, ಹಿಂಗ್ 6 ಇಡಬಹುದು, 7 ಇಡಬಹುದು, 8 ಇಡಬಹುದು. ಗಿಡದಿಂದ ಗಿಡಕ್ಕ, ಕಂಬದಿಂದ ಕಂಬಕ್ಕ 6, 7, 8 ಲಾಸ್ಟ್, ಅದಕ್ಕಿಂತ ಮುಂಚೆ ಹೋಗಂಗಿಲ್ಲ. ಸೈಜ್ ಸಾಲಿನ ಸಾಲ 10, 11, 12 ಈ ತರ ಅವ್ರವ್ರ ಅಪರೂಪದ ವಿಷಯ ಭೂಮಿಗಳು ಕಡಿಮೆ ಇದ್ದಪ್ಪ ಸನೇಟ್ ಬೆಳಿಬಹುದು. ಸರ್ ನಾವ್ ಅಡ್ಡಾಡಿ ನೋಡಿದ್ರೆ 3-3.5 ಟನ್ ಅಷ್ಟೇ ಬರ್ತದ ಪ್ರತಿಯೊಬ್ಬ ರೈತ ಹೇಳ್ಯಾರ. ನಮಗ ಇದು 1520 ಕಂಬಗಳದಾವ. ಎಕರೆ ಗುಂಟೆ ವೈಸ್ ಯಾರಿಗೆ ಲೆಕ್ಕ ಕೇಳಿದ್ರಿ, ಎಷ್ಟು ಕಂಬಗಳದಾವ ಇದೇ ಕೇಳಿದ್ರೆ ಲೆಕ್ಕ ಅವ್ರದ್ದು ಎಷ್ಟು ಅನ್ನೋದು ಸಿಗ್ತದ್ರಿ. ಹಂಗಾಗಿ ಇದು ನಮ್ಗೆ 1520 ಬೋಲ್ಸ್ ಅದ ನಮ್ಮ ಹತ್ರ ಈ ಸದ್ ಇದ್ದಿದ್ದು. ಇದಕ್ಕೆ 17-18 ಟನ್ ನಮಗೆ ಸ್ಟಾರ್ಟ್ ಬೆಳಿನೇ ಇಳುವರಿ ಬಂದಿದ್ರಿ. ಇದು ಸಸಿಗಳಂದ್ರೆ ಸರ್ ಮೆಚುರಿಟಿ ಬಂದ ಸಸಿ ಇರಬೇಕು. ಏನೋ ಕೊಟ್ಟ ನಾವು ಸಸಿ ಕೊಟ್ಟೇವ್ ದುಡ್ಡು ನಮ್ಮ ಹತ್ರ ಬರ್ತದ ಮುಗಿತಂತ ಅಲ್ಲದ ವ್ಯವಹಾರ ಅದು. ಈಗ ನಾವು ಮೆಚುರಿಟಿ ಬಂದಂತ ಕಡ್ಡಿ ಕೊಟ್ರ ಅವ್ರ ಹತ್ರ ಅದನ್ನ ಗೈಡೆನ್ಸ್ ನಾವು ಹಣ್ಣು ಬರುವವರಿಗೆ ನಾವು ಹೇಳ್ಬೇಕು. ಅವ್ರಿಗೆ ನಾವು 2 ದೊಡ್ಡ ಉತ್ಪನ್ನ ತಗೊಂಡಿರ್ತೇವ್ರ ಕಡ್ದು, ಹಣ್ಣು ಬರುವವರಿಗೆ ನಮ್ಗೆ ಏನ್ ಕೇಳಿದ್ರು ಉತ್ತರ ಕೊಡೋಕೆ. ಇವ್ರು ಹಣ್ಣು ಕಡ್ಡಿ ತಗೊಂಡವ್ರ ಇರ್ತಾರ, ಅಗಿ ತಗೊಂಡವ್ರ ಇರ್ತಾರ, ಬೇರೆದವ್ರು ಯಾರು ಕೊಡ್ರಿ ನಾವು ಹೇಳ್ತೇವೆ. ನಾವು ಕಷ್ಟ ಪಡಲ್ಲ, ಅದಕ್ಕೆ ಬೇಜಾರು ತಗೊಳ್ಳ ಬಟ್ಟೆ. ಮೆಚುರಿಟಿ ಬಂದಂತ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮಡುಗು. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಒಬ್ಬ ವಿಶೇಷ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಇವರು ಡ್ರ್ಯಾಗನ್ ಫ್ರೂಟ್ ಅನ್ನ ಬೆಳೆದಿದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಬೆಳೀತಾರಲ್ಲ, ಸ್ವಲ್ಪ ವಿಭಿನ್ನವಾಗಿ ಬೆಳೆದಿದ್ದಾರೆ. ವಿಶೇಷ ತಳೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇದರಿಂದ ಹಲವಾರು ತರಹದ ಪ್ರಯೋಗಗಳನ್ನು ಮಾಡಿ ಹೊಸ ವೆರೈಟಿಯನ್ನ ಇಲ್ಲಿ ಬೆಳವಣಿಗೆ ಮಾಡಿದ್ದಾರೆ. ಜೊತೆಗೆ ಸಸಿಗಳನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ. ಏನೇನ್ ಮಾಡಿದ್ದಾರೆ, ಯಾವ ತರ ಮಾಡಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ. ನಮಸ್ಕಾರ ಸರ್. ರಂಗಕಸ್ತೂರಿಗೆ ನಮ್ಮ ತುಂಬಾ ಧನ್ಯವಾದಗಳು ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮಹಾದೇವ ಉಪ್ಪಿನಮಳಿ ಅಂತ, ಇಂಡಿ ತಾಲೂಕಾ ಅತ್ತರಗ ಗ್ರಾಮದವ್ರು ನಾವು, ಬಿಜಾಪುರ ಜಿಲ್ಲೆ. ನಾವೊಂದು ವಿಶೇಷ ವೆರೈಟಿ ಎಲ್ಲ ರೈತರಿಗೆ ಒಂದು ಮುಟ್ಲಿ ಸುದ್ದಿ ಅನ್ನೋ ಉದ್ದೇಶಕ್ಕಾಗಿ ನಿಮ್ಮನ್ನ ಕರೆಸಿದೀವಿ. ಒಂದು ವೆರೈಟಿ ಇದ್ರೊಳಗೆ ಏನ್ ಮಾಡುವ ವಿಧಾನಗಳು, ರೈತರು ಯಾವುದೇ ಕಾರಣಕ್ಕೆ ಮೋಸ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಮಾಡ್ಲಾಗತ್ತೀವ್ರಿ. ಅದನ್ನ ಎಷ್ಟು ಎಕರೆ ಆದ್ರೆ? ಇದು 3 ಎಕರೆ ಐತೆ ಸರ್. 3 ಎಕರೆದಾಗ ಎಷ್ಟು ವೆರೈಟಿ ಅವ್ರಿ? 3 ಎಕರೆದಾಗ ನಂತರ 2 ವೆರೈಟಿ ಅದಾವ. 2 ವೆರೈಟಿ ಹಾಗೆ 2 ವೆರೈಟಿ ಅದಾವ ಸರ್. ಯಾವ ತರ ಡ್ರ್ಯಾಗನ್ ಮಾಡ್ಬೇಕಾಗಿತ್ತು, ಯಾವ ತರ ಇದಕ್ಕೆ ಬಂದ್ರಿ, ಸ್ವಲ್ಪ ಮಾಹಿತಿ ಹೇಳಿ. ನಾವು ಮೊದಲು ದಾಳಿಂಬೆ ಹಚ್ಚಿದ್ದೇವೆ ಸರ್. ಹಾ, ಅದನ್ನ ಹೋದು ಗಿಡಗಳೆಲ್ಲ ಸ್ವರ್ಗರೋಗ ಬಂದ್ ಹೋದು. ಅದು ಹೋದ ಬಳಿಕ ಇನ್ನೇನು ದ್ರಾಕ್ಷಿ ಹಚ್ಚಬೇಕಾರ, ಇನ್ ವಿಶೇಷವಾದಂತ ಬೆಳೆ ಏನಾರ ಮಾಡ್ಬೇಕಂತಂದ್ರೆ, ನಾವು ಸ್ವಲ್ಪ ಹಣ್ಣಿನ ವ್ಯಾಪಾರ ಮಾಡಿದವ್ರಿ. ಮೊದಲೊಂದು 18-20 ವರ್ಷ ಹಣ್ಣಿನ ವ್ಯಾಪಾರ ಮಾಡಿದವ್ರು. ಅದರೊಳಗೆ ಹಣ್ಣಿಂದು ವಿಶೇಷ ಏನು ಅಂದ್ರೆ, ನಾವು ಸ್ವಲ್ಪ ಟೆಕ್ನಿಕಲ್ ತಗೋತೀವಿ, ಯಾವ ಕ್ವಾಲಿಟಿ ಚಲೋ ಅದ, ಯಾವ ಇಂಪಾರ್ಟೆಂಟ್ ಅದ, ಹಿಂಗೆ ತೊಗೊಂಡಿಕ್ಕಾಗಿ ಇದನ್ನ ಹಚ್ಚಬೇಕಂತ ಮೊದಲು ಸ್ಟಾರ್ಟ್ ಮಾಡಿದ್ವಿ. ಇದೇ ಹೆಚ್ಚು ಒಳ್ಳೇದಾಗ್ತದೆ, ನೀರು ಕಡಿಮೆ ಹತ್ತದಕ್ಕೆ ಯಾವುದು ಮೇಂಟೆನ್ಸ್ ಇರೋದಿಲ್ಲ, ಅದು ಮಾಡಿದೆವು. ಸ್ವಲ್ಪ ಅಲ್ಪ ಸ್ವಲ್ಪ ಇದು ತಂದೇವು, ಅಲ್ಲಿ ತಂದಿಂದ ಅದನ್ನ ಕವರ್ ಆಗಲಿಲ್ಲ, ಕೆಟ್ಬಿಟ್ಟು ರೀ ಇವು, ನಮಗೂ ಮಾಹಿತಿ ಇರೋದು ಕೆಟ್ಟವ್ರಿ. ಇನ್ನು ಹಿಂಗೆ ಅದ್ರ ಬಗ್ಗೆ ಹೇಳಿದ್ರೆ ಕೆಟ್ಟು ಅಂತ ಹೇಳಿ ಮತ್ತೆ ಮುಂದೆ ಎಷ್ಟು ವೆರೈಟಿ ಅದಾವ, ನಾವು ನಿಮ್ಮ ಹತ್ರ ಬಂದೇವು, ರೈತರ ಹತ್ರ ಅವ್ರ ಹತ್ರ ಹೋದೆವು, ಹೇಳ್ಕೊತ ಹೋಗಿ ಇದು ಮುಂದಿನ ಆ ವೆರೈಟಿ ಅದ, ಈ ವೆರೈಟಿ ಅದ, ಎಲ್ಲರೂ ಹೇಳ್ಕೊತ ಹೋದಾಗ ಈಗ ನಿಮ್ಮ ಹತ್ರ ಒಂದು ನಿಮ್ಮಲ್ಲಿ ಬಂದು ಎಷ್ಟು ವರ್ಷ ಆಯ್ತು, ಇದು 8 ದಿವಸ ಆಯ್ತು ಹಣ್ಣು ಬೆಳೆದು, ಇದು ಕ್ವಾಲಿಟಿ ಏನದ, ಅವನ ಹತ್ರ ತಂದು 4-5 ಕೆಜಿ ಮನಿ ಒಳಗೆ ಇಟ್ಟು ಚೌಕಾಸಿ ಮಾಡ್ಕೋತ ಮಾಡ್ಕೋತ ಪ್ರತಿಯೊಬ್ಬರಲ್ಲಿ ಹಣ್ಣು ಇದ್ದಾಗ ಹೋಗಿರ್ ಪ್ಲಾಟಿ, ಅವರಲ್ಲಿ ಹಣ್ಣು ಇದ್ದಾಗ ಹೋಗಿ ಹೋದ ಎಲ್ಲಾ ರೀತಿ ಹಣ್ಣುಗಳನ್ನ, ಎಲ್ಲಾ ರೀತಿ ಹಣ್ಣು ತಂದು ಮನೆಗೆ ಇಟ್ಟು ಮಾಡೋ. ಈ ಸ್ವೀಟ್ ಇರ್ತದ, ಇದ್ರೊಳಗೆ 40 ವೆರೈಟಿ ಬರ್ತಾವ. ಈ ಕೆಂಪು ಕಾಯಿ ಒಳಗೆ ಒಳಗಡೆ ರೇಟ್ ಇರೋದ್ರಾಗ, ಈ ಕೆಂಪು ಹಣ್ಣಿನೊಳಗೆ 35-40 ರೇಟ್ ಬರ್ತಾವ್ರಿ, ಬಿಳಿದ್ರೊಳಗೆ 35-40 ಬರ್ತೈತಿ. ಹಿಂಗ್ ಟೋಟಲ್ 153 ಜಾತಿಗಳ ಮೇಲೆ ಪಟ್ಟದಾವ ಇದ್ರೊಳಗೆ. ಡ್ರಾಗನ್ ನಾಗೆ 153 ರೂಪಾಯಿ ಹಳದಿ ಉತ್ತಗಟ್ಟಿ ಒಂದು ಬರ್ತದ. ಹಿಂಗ್ ಇದ್ರೊಳಗೆ ಗ್ರೋತ್ ಫಾಸ್ಟ್ ಇದ್ದಿದ್ದು, ಗ್ರೋತ್ ಸ್ಲೋ ಇದ್ದಿದ್ದು, ಸೈಜ್ ಆಗೋದು, ಸೈಜ್ ಕಡಿಮೆ ಆಗೋದು, ಈ ತರ ಒಂದು ಒಂದು ವೆರೈಟಿ 250 ಗ್ರಾಮ್ ಮ್ಯಾಲ್ಗಡೆ ಬೆಳೆಯಂಗಿಲ್ಲ, ಈ ತರ ಇದ್ರಾಗ ವೆರೈಟಿ ಬರ್ತಾವ. ಆದ್ರೆ ವಿಶೇಷಕ್ಕಾಗಿ ಇದ್ರ ಲಾಸ್ಟ್ ಏನೈತಿ ವಿಚಾರ ಮಾಡೋ ಸಮ, ನಾವು ಒಂದು 3-4 ತಿಂಗಳು ಹೋಯ್ತು ನಮ್ಗೆ ಅಡ್ಡಾಡ್ಬೇಕಾರ. ಮೊದಲು ಚರ್ಚೆ ಪೂರ್ತಿ ಕ್ಲಿಯರ್ ಆದ್ರೆ ನಾವು ಮಾಡಿಲ್ಲ ಇದನ್ನ. ಅವ್ರ ಹತ್ರ ಹೋದೆ, ಇವ್ರ ಹತ್ರ ಹೋದೆ, ಹೋಗೋತ್ ಹೋಗೋತ್ ಹಂಗೆ ಮುಂದೆ ಹೆಂಗೆ ಹೆಚ್ಚು ಮಾಡ್ತಾ ಪೂರ್ತಿ ಲಾಸ್ಟ್ ಹೇಳ್ತಾನ ನೋಡ್ಬೇಕಂತ. ಲಾಸ್ಟ್ ಹಂಗೆ ಗುಜರಾತ್ ಏರಿಯಾದಾಗ ಒಂದು ಸ್ವಲ್ಪ ಪ್ಲಾಟ್ ಇದ್ದು, ಅಲ್ಲಿ ಹೋಗಿ ಒಂದು ಒಬ್ಬ ರೈತ ಹೊರದೇಶದ ತಂದಿದ್ದ ವಿಶೇಷ ವೆರೈಟಿ ಅಂತೇಳಿ, ಸ್ವಲ್ಪ ರೇಟ್ ಕಾಸ್ಟ್ಲಿ ಅದನ್ನ ಮಗಿದತ್ ಹೇಳ್ದ, ಇದ್ರಲ್ಲಕ್ಕ ಹೇಳಿ ನಾವು ಚರ್ಚೆ ಮಾಡಿದೆವು. ಆದ್ರೆ ಅವನ ಹತ್ರ ಆಗಿ ತರ್ಬೇಕಾದ್ರೆ ಸ್ವಲ್ಪ ಹೊರಟಾಗಿದ್ದವ, ನಾವ್ ಹತ್ರ ತಗೋಬಾರ್ದ, ಆ ತರ ಹೊರಟಾಗಿ ಮಾತಾಡ್ತಿದ್ದವ. ಆಜು ಬಾಜು ರೈತ ಹತ್ರ ಇಲ್ಲ ನಮಗ್ ಹೇಳ್ದವ, ಇದು ಹೊರದೇಶದ ತಂದಿವ್ ಹಚ್ಚಿದ್ವು ಚಲೋ ತಗೊಂಬರ್ನಿ ಅಂತಂದ್ರ, ಅವನು ಇಲ್ಲ ನಮಗ್ ಕಾಸ್ಟ್ಲಿ ಬೀಳ್ತ ವಾಲತ್ತೆ ಬಿಟ್ಟೆವು, ಅದನ್ನ ತಂದಾರ ಬೆಳೆದಾರ ಚಲೋ ಬೆಳೆದ್ರ ವೆರೈಟಿ ಇಳುವರಿ ಅದ, ಗ್ರೋತ್ ಫಾಸ್ಟ್ ಅದ, ಸೈಜ್ ಆಗ್ತದಲ್ಲ, 800-700 ಒಂದ್ ಕೆಜಿ ಮ್ಯಾಲ ತಾನು ಹೋಗ್ತದ ನಮ್ಗ ಅನ್ನೋ ಉದ್ದೇಶಕ್ಕೆ ಯಾಕೆ ಮಾತಾಡ್ರಿ, ಮಾತಾಡಕ್ ಹೊರಟಾಗಿ ಮಾತಾಡಿದ್ರೆ ನಮ್ಗೆ ತೊಂದ್ರೆ ಇಲ್ಲ. ಒಂದ್ ದಿವಸದ ಅವನು ನಮ್ದು ಕೇಳ್ತಾನ, ತಗೊಂಡೋಗನಪ್ಪ ಅಂತೇಳಿ ನಮಗ ಅದ 100 ರೂಪಾಯಿಗೆ ಒಂದ್ ಕಡ್ಡಿ ಹೇಳ್ದ, ಅಲ್ಲಿಂದ ಅಗಿ ತೊಗೊಂಡ್ರೆ 200-250 ರೂಪಾಯಿ ಮ್ಯಾಲ ಹೇಳಕತ್ತ, ನಾ 400 ರೂಪಾಯಿ ತಂದಿನಂದ
ಆಯ್ತು ಏನಾರ ಯಾಕೆ ನಮ್ಮಲ್ಲೆಲ್ಲ 60-50 ರೂಪಾಯ್ದಾಗ ಅಗಿ ಇದ್ದು ಅದ್ರ ರೇಟ್ ಇರ್ಲಿಲ್ಲ. ಕಡ್ಡಿ ತೊಗೊಂಬಂದ್ರೆ 25-30 ರೂಪಾಯ್ದಾಗ ಕಡ್ಡಿನ ಕೊಡ್ತಿರೋದು. ಈ ಉದ್ದೇಶಕ್ಕಾಗಿ ನೋಡ್ರಿ ತಂದು ಪಾಯ ಮೀನ್ ಮಾಡೋದು ಅದನ್ನೇ ಫೇಲ್ ಆಯ್ತಪ್ಪ. ನಮ್ಮ ಲಾಸ್ಟ್ ಹಿಂದಿನ 2 ವರ್ಷ ಆದ ನಂತರ ಗೊತ್ತಾಗೋದಿರೋದು ಯಾವ ಹಣ್ಣು ಆದ್ಬೇಕು ಬೆಳೆದು ಅವಾಗೆ ಗೊತ್ತಾಗೋದಿರೋದು ಅಲ್ಲಿ ತನಕ ಗುರುತಾಗೋದಿಲ್ಲ. ಹಿಂಗಾಗಿ ಏನಿದ್ರಲ್ಲಕ್ಕ ಹೇಳ್ತಾನ ಅದ್ಬೇಕು ಅದನ್ನೇ ತೊಗೋಬೇಕು. ಅವ್ ನಂತರ ತೊಗೊಂಬಂದು ನಾವು ಸ್ವತಃ ಕಡ್ಡಿ ತೊಗೊಂಬಂದು ಅಗಿ ಸೆಟ್ ಮಾಡಿ ತಯಾರು ಮಾಡ್ಕೊಂಡು ನರ್ಸರಿ ಹಾಕಿ ಮಾಡ್ಕೊಂಡು ಆಮೇಲೆ ನಾವು ಪ್ಲಾಂಟೇಶನ್ ರೆಡಿ ಮಾಡಕ್ ರೆಡಿ ಮಾಡಿದೇವ್ರಿ. ಅಂದ್ರೆ ಅವ್ರ ಹತ್ರ ಕಡ್ಡಿ ತಂದು ಪಾಕೆಟ್ ನಾಗ ಪಾಕೆಟ್ ನಾಗ ನಾವು ಸ್ವಂತ ಸಸಿ ಮಾಡಿದೇವ್ರಿ. ಸರ್ ಸಸಿ ಮಾಡಿದ್ಮೇಲೆ ಎಷ್ಟು ದಿನಕ್ಕ ಪ್ಲಾಂಟೇಶನ್ ಮಾಡಿದ್ರಿ ಸರ್? ಸಸಿ ಮಾಡ ಮೇಡಮ್ 3 ತಿಂಗಳು ಪ್ಲಾಂಟೇಶನ್ ಬೇಕ್ರಿ, ಮಿನಿಮಮ್ 3 ತಿಂಗಳು ಬೇಕ್ರಿ. ಯಾಕಂದ್ರೆ ಒಂದೂವರೆ ತಿಂಗಳು ರೂಟ್ ಬರಕ್ಕೆ ಟೈಮ್ ತಗೋತ ಅದಕ್ಕೆ. ಅದಕ್ಕೂ ಸ್ವಲ್ಪ ನಾರ್ಮಲ್ ದಾಗೆಲ್ಲ ಸ್ಪ್ರೇ ಅದು ಇರ್ತಾವ್ರಿ ತಳಗ. ಯಾಕಂದ್ರೆ ಅಗಿ ಕೊಟ್ಬಿಟ್ಟು ನಾವೆಲ್ಲ ಕೊಟ್ಟಿವ್ರಿ ಸದ್ ಅಗಿ ನಮ್ದು 3 ವರ್ಷದ ಪ್ಲಾಟ್ ಆಯ್ತಿರೋದು. ಸಸಿ ಕೊಟ್ಟೆವು ಅವ್ರಿಗೆ ಏನ್ ಮಾಡ್ಬೇಕಲ್ಲ ವಿಧಾನಗಳು ಹೇಳ್ತೇವೆ, ಅವ್ರ ಕೈ ಬಿಡಂಗಿಲ್ಲ. ನಾವು ಸಸಿ ಅಷ್ಟೇ ಕೊಟ್ಟು ಕೈ ಬಿಡುದಿಲ್ಲ, ಅವ್ರಿಗೆಲ್ಲ ಗೈಡೆನ್ಸ್ ಹೇಳ್ಕೊತೀವಿ ಈ ತರ ಮಾಡ್ರಿ ಆ ತರ ಮಾಡ್ರಿ. ನಮ್ಮ ಹತ್ರ ಡೈರೆಕ್ಟ್ ಅಗಿ ಒಯ್ಬೇಡ್ರಿ, ಅಗಿ ಒಯ್ದ್ರೆ ನಿಮ್ ಕುಟ್ಟಿ ಬೀಳ್ತದ. ಕಟ್ಟಿ ತೊಗೊಂಡವ್ರಿಗೆ ಅಗಿ ಮಾಡುವ ವಿಧಾನಗಳು ನಾವೆಲ್ಲ ಹೇಳ್ತೀವಿ, ಆ ತರ ಮಾಡ್ಕೊತೀವಿ ಈ ತರ ಎಲ್ಲ ಹೇಳ್ಕೊತೀವಿ. ಯಾಕಂದ್ರೆ ಅಗಿ ಕೊಟ್ಟು ನಾವೇ ಅಗಿ ಕೊಟ್ಟೆ ಅಂದ್ರೆ 45 ರೂಪಾಯಿ ಅದು ಹೆಚ್ಚಿಗೆ ಕಿತ್ಕೊಂಡಂಗ ಆಗ್ತಿರೋದು. ಹೌದೌದು. ಈಗ ಏನ್ ಸೈಜ್ ಅಲ್ಲಿ ಪ್ಲಾಂಟೇಶನ್ ಮಾಡಿ ಸೈಜ್ ಸರ್ ಮಾಡ್ಬೇಕಾದ್ರೆ ಏನೇನು ಟ್ರೀಟ್ಮೆಂಟ್ ಮಾಡ್ರಿ ಅದ್ರ ಬಗ್ಗೆ ಮಾಹಿತಿ? ಟ್ರೀಟ್ಮೆಂಟ್ ಸರ್ ನಾವು ಮೇನ್ ತಿಪ್ಪಿ ಗೊಬ್ಬರ ಯೂಸ್ ಮಾಡಿವ್ರಿ. ಇದಕ್ಕೆ ದನಗಳು ಹಸುವಿನ ಗೊಬ್ಬರ ಯೂಸ್ ಮಾಡಿವು. ಹಿಂಗ ಸೈಜ್ 10 ಐತ್ರಿ, ಹಿಂಗ 6 ಐತ್ರಿ. ಮಿನಿಮಮ್ ಹಿಂಗ 6 ಇಡಬಹುದು, 7 ಇಡಬಹುದು, 8 ಇಡಬಹುದು. ಗಿಡದಿಂದ ಗಿಡಕ್ಕ, ಕಂಬದಿಂದ ಕಂಬಕ್ಕ 6, 7, 8 ಲಾಸ್ಟ್. ಅದಕ್ಕಿಂತ ಮುಂಚೆ ಹೋಗಂಗಿಲ್ಲ. ಸೈಜ್ ಸಾಲಿನ ಸಾಲ 10, 11, 12 ಈ ತರ. ಅವ್ರವ್ರ ಅಪರೂಪದ ವಿಷಯ ಭೂಮಿಗಳು ಕಡಿಮೆ ಇದ್ದಪ್ಪ ಸನಿ ಇಟ್ಟು ಬೆಳಿಬಹುದು, ಭೂಮಿ ಹೆಚ್ಚಿದ್ರೆ ಸ್ವಲ್ಪ ಹೆಚ್ಚಿಟ್ಟು ಬೆಳಿಬಹುದು. ಅವ್ರವ್ರ ಅವಲಂಬನೆ ಮೇಲ್ರಿ. ಕೊಟ್ಟಿಗೆ ಗೊಬ್ಬರ ಒಂದೇ ಕೊಟ್ಟಿರಿ ಸರ್? ಕೊಟ್ಟಿಗೆ ಗೊಬ್ಬರ ಅಷ್ಟೇ ರೀ, ಉಳಿದಿದ್ದ ಏನ್ ಇರ್ತೀವಿ ಕೊಟ್ಟಿಗೆ ಗೊಬ್ಬರ ಅಷ್ಟೇ. ಇದು ಹೆಚ್ಚು ಕೊಟ್ಟಿಗೆ ಗೊಬ್ಬರಕ್ಕೆ ಒತ್ತು ಕೊಡ್ತಾರ. ಇದು ಯಾವ್ದು ಕೆಮಿಕಲ್ಸ್ ಹಾಕೋ ಕೆಲಸ ಎಲ್ಲ ಲುಸ್ಕಾನ್ ಬೀಳ್ತಾರ. ಅದಾದ್ಮೇಲೆ ಬೆಳವಣಿಗೆ ಹಂತದಲ್ಲಿ ಏನೇನು ಕೊಡ್ಬೇಕು ಸರ್? ಬೆಳವಣಿಗೆ ಹಂತದಲ್ಲಿ ಏನು ಕೊಟ್ಟಿದೆ ಸರ್? ಕೊಟ್ಟಿಗೆ ಗೊಬ್ಬರ ಮೇಲೆ ಬೆಳಿತಾರ ಇದು, ಬೇರೆ ಏನು ಕೊಡಂಗಿಲ್ಲ. ಕುಡು ಜರುತ್ತೂ ಇಲ್ಲ ಇದಕ್ಕೆ. ಎಷ್ಟು ದಿನಕ್ಕೆ ಬರ್ತದ್ರಿ ಇದು? ಇದು ನೋಡ್ರಿ, ನಮ್ದು 15 ತಿಂಗಳು ಸ್ಟಾರ್ಟ್ ಆಗೈತ್ರಿ. 2 ವರ್ಷ ನಾವು ಈಗ ಸಸಿ ಕೊಟ್ಟರು 2 ವರ್ಷ ಹೇಳ್ತೇವ್ರಿ ಸ್ಟಾರ್ಟ್ ಆಗೋದು 15 ತಿಂಗಳು ಚಾಲು ಆಗ್ತಾರೆ. 2 ವರ್ಷ ನಿಮ್ದು ಹಾಕಿದ ಇನ್ವೆಸ್ಟ್ಮೆಂಟ್ ನಿಮ್ಗೆ ಕ್ಲಿಯರ್ ಮಾಡ್ತಾವ. 2 ವರ್ಷದಾಗ ಒಂದ್ 5-6 ತಿಂಗಳು ಹಣ್ಣು ಬರ್ತದ್ರಿ. 15 ತಿಂಗಳು ಚಾಲು ಆಗ್ತದೆ. 18 ತಿಂಗಳಿಗೆ ಒಂದ್ 24 ತಿಂಗಳು ಹೋದ್ರೆ ನಿಮ್ದು ಸೀಸನ್ ಮುಗಿತದ, ಅವಾಗ ಹಣ್ಣು ನಿಮ್ ಕೈಗೆ ಬಂದಿರ್ತದ. ಸರ್ ಇದ್ರೊಳಗ ಏನೇನು ರೋಗಗಳು ಬರ್ತಾವ, ಯಾವ ತರ ಹುಳ ಬರ್ತಾವ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ? ಅಗಿ ಮಾಡುವಾಗ ಸ್ವಲ್ಪ ಕೀಡಿ ಬರ್ತಾರ ಸರ್. ಅಗಿ ಒಳಗ ಅಗಿ ಮಾಡುವಾಗ ಅದು ಒಂದ್ ಎತ್ತರ ದಪ್ಪನ್ ಕೀಡಿ ಇರ್ತಾರೆ, ಕಪ್ಪು ಕರೋದು. ಅದೊಂದು ಎತ್ತರ ತಗೋಬೇಕು. ಇಲ್ಲಿ ಬಂದ ಬಾಕಿ ಯಾವ್ದು ಏನ ಹಂಗೇನಿಲ್ಲ, ಸ್ವಲ್ಪ ನೀರು ಬಿಡುದು ಮೇನ್ ಕಂಟೆನ್ಸ್ ರೈತ ಗೊತ್ತಬೇಕು. ಯಾವ ತರ ನೀರಿನ ನಿರ್ವಹಣೆ ಮಾಡ್ಬೇಕು? ನೀರನ್ ಸರ್ 3-4 ದಿವಸಕ್ಕೆ ಒಂದ್ಸಲ ಬಿಡ್ಬೇಕ್ರಿ. ಒಂದ್ 15-20 ಮಿನಿಟ್ ಅಷ್ಟೇ ರೀ. ನೀರಿಗೆ ಪ್ಲಾಟ್ ನೀರಿಗೆ ಬಂದಿಲ್ಲ, ಅವ್ರವ್ರ ಭೂಮಿ ಮೇಲೆ ಅವಲಂಬನ್ ರೀ ಅದು. ಈಗ ಪ್ಲಾಟ್ ಈಗ ನಮ್ದು ಮಣ್ಣಿನ ಭೂಮಿ ಇತ್ತ ನೀರ್ ಕಡಿಮೆ ತಗೋತದ, ಈ ಮಡ್ಡಿ ಜಮೀನ್ ಇತ್ತಪ್ಪ ಗರಸಾಳ ಜಮೀನ್ ನೀರ್ ಹೆಚ್ಚು ತಗೋತದ. ಈ ತರ ರೀ ಅವ್ರು ಅವ್ರ ಸ್ವಂತಕ್ಕೆ ನೀರ್ ಬಿಡು ಜಜ್ಮೆಂಟ್ ಸ್ವಲ್ಪ ಅನುಭವ ಮಾಡ್ಕೋಬೇಕು ಅವ್ರು. ಮತ್ತೆ ಸಿಂಪರಣೆ ಏನ್ ಮಾಡ್ಬೇಕು? ಸಿಂಪರಣೆ ಏನಿಲ್ಲ ಸರ್, ನಾವು ಯಾವ್ದು ಸಿಂಪರಣೆ ಮಾಡಿಲ್ಲ ಇದಕ್ಕೆ. ಇದುವರೆಗೆ ಅದಾವ್ರಿ ಸ್ವಲ್ಪ ನಾರ್ಮಲ್ ಆಗಿ ಸಿಂಪರಣೆ. ಅತಿಯಾದ ಮಳಿ ಹತ್ತದಾಗ, ಅತಿಯಾದ ಥಂಡಿ ಬಿಟ್ಟಾಗ ಸ್ವಲ್ಪ ನಾರ್ಮಲ್ ದಾಗ ಸಿಂಪರಣೆ ಇರ್ತಾವ್ರಿ. ಅದನ್ನ ಬಿಟ್ಟರೆ ಮತ್ತೆ ಏನಿಲ್ಲ ಬೇರೆ. ರೋಗಗಳು ಯಾವ ತರದ ರೋಗ? ಯಾವ ರೋಗ ಬರಂಗಿಲ್ರಿ. ಬೇರೆ ಡ್ರ್ಯಾಗನ್ ಫ್ರೂಟ್ ಗಿಡಗಳಿಗೂ ನಿಮ್ಮ ಗಿಡಗಳಿಗೂ ಏನ್ ವ್ಯತ್ಯಾಸ? ನಮ್ದು ಸ್ವಲ್ಪ ಗ್ರೋತ್ ಫಾಸ್ಟ್ ಐತ್ರಿ. ಈಗ ಬೇರೆ ಪ್ಲಾಟ್ಗಳು ನೋಡಿದ್ರಿ ಈ ತರ ಪ್ಲಾಟ್ ನಿಮ್ಗೆ ನೋಡ್ಬೇಕಂದ್ರೆ ಈ ವೆರೈಟಿ ಈ ತರ ನೋಡ್ಬೇಕಂದ್ರೆ ನಿಮ್ಗೆ 5 ವರ್ಷ ಬೇಕು ಅದನ್ನ ಬೆಳವಣಿಗೆ ಆಗಕ್ಕ. ಮತ್ತ ಇದು ನಮ್ಮ ಸೈಜ್ ಮಿನಿಮಮ್ 700-800-1100 ಗ್ರಾಮ್ ತನಕ ಹೋದ್ರೆ ನಮ್ಗೆ ಹಣ್ಣಾಗ್ಯಾವ್ರಿ. ಮಿನಿಮಮ್ ಸೈಜ್ 1/2 ಕೆಜಿ ಹಿಡ್ಕೊಂಡು ಆ ಕಡೆ ಆಗ್ಯಾವ ನಮ್ಮಲ್ಲಿ. ಮತ್ತೆ ಸ್ವೀಟ್ ಅಂದ್ರೆ ಹಣ್ಣು ತಿನ್ನಾಕ, ಇದು ಮೇನ್ ಇಂಪಾರ್ಟೆಂಟ್ ರೀ. ಹಣ್ಣು ತಿಂದ ಇದನ್ನ ಹಣ್ಣಿನೊಳಗೆ ವಿಶೇಷ ಗೊತ್ತಾಗೋದ್ರೆ ಹಣ್ಣು ಕಟ್ ಮಾಡಿ ಲ್ಯಾಬ್ನ ಟೆಸ್ಟ್ ಮಾಡಿದ್ರೆ ಗೊತ್ತಾಗೋದು. ಈ ಕಂಪನಿಯಿಂದ ನಮ್ಮ ರಿಲಯನ್ಸ್ ಕಂಪನಿಯವರು ಒಯ್ದಾರೆ ಮಾಲ್ ಎಲ್ಲ ಚೆಕ್ ಮಾಡಿ. ದೊಡ್ಡದವ್ರ ಮಾಲ್ ಅಂಗಡಿಯವ್ರು ಇವರೇ ಒಯ್ದಾರೆ ನಮ್ಮ ಹೆಸರು. ನಾವು ಎಲ್ಲಿ ಯಾವುದು ಮಾರ್ಕೆಟ್ ಬಂದು ಬಾಕ್ಸ್ ಇದಿಲ್ಲ ಸರ್. ವಿಶೇಷವಾಗಿ ಡ್ರ್ಯಾಗನ್ ಫ್ರೂಟ್ ನಲ್ಲಿ ಏನೇನು ಗಮನ ಕೊಡ್ಬೇಕಾಗ್ತದೆ? ಗಮನ ಅನ್ನೋದು ಏನಿಲ್ಲ ಸರ್, ನೀರು ಕುಡಿದು ಮೇನ್ ಗಮನ ಬೇಕು ಇದಕ್ಕೆ. ನೀರು ಕುಡಿದು ಇದಕ್ಕೆ ಬೆಳಿಗ್ಗೆ ಎಷ್ಟು ನೀರು ಕೂರ್ಬೇಕು ಅಂತ ದಿನಾಲು ಪ್ಲಾಟ್ನ ಅಡ್ಡಾಡ್ಕೊತಿರ್ಬೇಕು, ಇವ್ರು ನೋಡ್ಕೊತಿರ್ಬೇಕು. ಬೆಳಗ್ಗೆ ಸಂಜೆ ನಾವು ಇವತ್ತು ನೀರು ಕೊಟ್ಟೆವು ಏನಿದೆ ತೋರಿಸ್ತದ, ನೀರು ಕಡಿಮೆ ಆದಾಗ ಏನು ತೋರಿಸ್ತದ ಅದನ್ನ ಕಂಡು ಹಿಡ್ಕೋಬೇಕು ಸ್ವಲ್ಪ. ಇವ್ರು ನಾವು ಬೇರೆದವ್ರು ಹೇಳಾರ ನೀರು 4 ದಿನಕ್ಕೂ ಕೊಡಬೇಕು ಅಂದ್ರೆ 4 ದಿನಕ್ಕೆ ಕೊಡಕ್ ಹೋಗ್ಬಾರ್ದು. ಅವ್ರಿಗೆ ಗುರುತಾಗಬೇಕಿದೆ ನಾವು ನೀರು ಕೊಟ್ಟಾಗ ಏನು ಬತ್ತಿ ಪ್ಲಾಟಿಗೆ ಚಿನ್ನ ನೀರು ಕಡಿಮೆ ಆದಾಗ ಏನು ಲಕ್ಷಣ ಇದ್ರೊಳಗೆ ಅವಾಗ ಗುರುತಾಗ್ತದೆ ನೀರು ಎಷ್ಟು ಕೊಡ್ಬೇಕು ಎಷ್ಟು ಬಿಡ್ಬೇಕು ಅಂದ್ರೆ ಅವ್ರಿಗೆ. ಒಟ್ಟ ನೀರಿನ ನಿರ್ವಹಣೆ ಮುಖ್ಯ, ನೀರಿನ ನಿರ್ವಹಣೆ ಮುಖ್ಯ. ಇದು ಹೊರೈಟಿ ಹಿಂಗದ್ರಿ ಈ ಸದ್ಯ ಫ್ಲವರಿಂಗ್. ಇದು ಕೆಲವೊಂದ್ ನಮ್ಮಲ್ಲಿ 30-40 ಹಣ್ಣುಗಳು ಅದಾವ ಗಿಡಗಳು ಈ ಸದ್ಯಕ್ಕೆ, ಆದ್ರೂ ಮತ್ತೆ ಫ್ಲವರಿಂಗ್ ಬರ್ತದ. ಈ ತರ ಫ್ಲವರಿಂಗ್ ಜಾಸ್ತಿ ಇರ್ತದೆ ಹೊರೈಟಿ. ಇದು ಫ್ಲವರಿಂಗ್ ಮೇಲೆ ಮೇಲೆ ಬರ್ತಾನೆ ಇರ್ತಿರ್ತದ, ಲೋಡ್ ಆಗಿ ಹಣ್ಣು ನಮ್ಗೆ ಅತಿಯಾದ ಹಣ್ಣು ಕೊಡ್ತಾನೆ ಇರ್ತಿರ್ತದ. ಅಂದ್ರೆ ವರ್ಷಕ್ಕೆ ಸರಾಸರಿ ಎಕರೆಗೆ ಎಷ್ಟು ಬರ್ತದೆ ಸರ್? ನಾವು ಇದು ಸರ ನಾವು ಅಡ್ಡಾಡಿ ನೋಡಿದ್ರೆ 3-3.5 ಟನ್ ಅಷ್ಟೇ ಬರ್ತದ ಪ್ರತಿಯೊಬ್ಬ ರೈತ ಹೇಳ್ಯಾರ. ನಮಗಿದು 1520 ಕಂಬಗಳು ಅದಾವ ಎಕರೆ ಗುಂಟೆ ವೈಸ್. ಯಾರಿಗೆ ಲೆಕ್ಕ ಕೇಳೋದ್ರಿ ಎಷ್ಟು ಕಂಬಗಳು ಅದಾವ ಇದೇ ಕೇಳಿದ್ರೆ ಲೆಕ್ಕ ಅವ್ರದ್ದು ಎಷ್ಟು ಅನ್ನೋದು ಸಿಗ್ತದ್ರಿ. ಹಂಗಾಗಿ ಇದು ನಮ್ಗೆ 1520 ಪೋಲ್ಸ್ ಅದ ನಮ್ಮ ಹತ್ರ ಈ ಸದ್ ಇದ್ದಿದ್ದು. ಇದಕ್ಕೆ 17-18 ಟನ್ ನಮಗೆ ಸ್ಟಾರ್ಟ್ ಬೆಳೆನೇ ಇಳುವರಿ ಬಂದಿದ್ರಿ.
ಅವ್ರು ಹೇಳು ಲೆಕ್ಕಾಚಾರ ನಮ್ಗೆ 9 ಟನ್ ಲಾಸ್ಟ್ ಇದು ಬರ್ಬೇಕಾದ್ರೆ. ಹಾ ರೀ, ಹ್ಮ್ ವೆರೈಟಿ ಒಳ್ಳೇದಿರೋದನ್ನ ಇಳುವರಿ ಜಾಸ್ತಿ ಬಂದ್ರಿ, ಇಳುವರಿ ಜಾಸ್ತಿ ಬಂದ್ರಿ ಸರ್. ಒಟ್ಟಿನಲ್ಲಿ ಡ್ರ್ಯಾಗನ್ ಫ್ರೂಟ್ ನಿಂದ ನಿಮ್ಗೆ ಅನುಕೂಲ ಆಗ್ಯದ್ರಿ? ಅನುಕೂಲ ಆಗೈತೆ ಸರ್, ಅನುಕೂಲ ಆಗೈತ್ರಿ. ನಾವು ಹಚ್ಚುವಾಗ ಬಹಳ ಕಷ್ಟಪಟ್ಟಿದ್ದೆವು, ಎಲ್ಲ ಬೇರೆ ಜನರ ಇದನ್ಯಾಕೆ ಮಾಡಾತ್ರಿ, ದ್ರಾಕ್ಷಿ ಹಚ್ಬೇಕಂತಿವ್ರು, ಇದನ್ನೆಲ್ಲ ಅಡ್ಡಾಡಿ ನೋಡಿದ್ರೆ ಅವ್ರ ಉತ್ಪನ್ನ ನೋಡಿದ್ರೆ ಇದು ಮಾಡಬೇಕಂತ ಅನಿಸಿ ಇದನ್ನ ಒಳ್ಳೆಯ ನಮ್ಗೆ ನಸೀಬ, ವೆರೈಟಿ ಒಳ್ಳೆ ಸಿಕ್ಕಿದ್ ನಮ್ದು ನಸೀಬ್ ಇಷ್ಟೇ, ಮತ್ತೊಂದು ಏನಿದ್ರು ಒಳಗೆ. ಹ್ಮ್ ಹ್ಮ್ ಅದರಿಂದ ನಮ್ಗೆ ಒಳ್ಳೇದಾಗೈತಿ, ಮಾಡಿದ್ ನಾವೇನು ಧೈರ್ಯ ಕೊಟ್ಟು ಮಾಡಿ ಒಳ್ಳೇದಾಗೈತಿ. ಈ ಮಾಡೋದ್ರ ನೋಡ್ರಿ, ನಾವು ಇದು 2 ತಿಂಗಳ ಮುಂಚೆನೆ ಮಾಡಬೇಕಾಗಿತ್ತು, ಸ್ವಲ್ಪ ಕಾರ್ಯಕ್ರಮ ಇರೋದನ್ನ ಮಾಡೋಕ್ಕಾಗಿಲ್ಲ. ಈ ಹಣ್ಣು ಸ್ಟಾರ್ಟ್ ಆದ ಗಿಡದಲ್ಲಿ ಹಾಕಾಕತ್ತಿವ, ಸ್ವಲ್ಪ ಅನ್ವೇರಿ ಬಂದಿದ್ರಿಂದ ಒಂದು 2 ತಿಂಗಳ ಮುಂಚೆ ಮಾಡಿದ್ರೆ ರೂಟ್ ಬರ್ತಿರ್ತಾವ, ಅದ್ರಾಗ ನಮ್ಗೆ ಹಣ್ಣಿಗೆ ಅನುಕೂಲ ಆಗ್ತದೆ. ಈ ಸದ್ಯ ಅಂದ್ರೆ ನಾವು ಒಂದು ಸಗಣಿ ಗೊಬ್ಬರ ಹಾಕಾಕತ್ತಿವಿ, ಒಂದು 20 ಲಾರಿ ಗೊಬ್ಬರ ಹಾಕ್ಯಾವ್ರಿ ಸದ್ಯ, ಇಷ್ಟು ಏರಿಯಾಕ್ ಗೊಬ್ಬರ ಹಾಕಿವ್ರಿ. ಈ ಸದ್ಯ ಕೆಲಸ ಚಾಲೋದ್ರಿ ನೀವು? ಈ ವರ್ಷದಲ್ಲಿ ಎಷ್ಟು ಸತಿ ಈ ತರ ಮಾಡ್ಬೋದು? ವರ್ಷದಲ್ಲಿ ಸರ್ ಅವ್ರು ಆಸಕ್ತಿ ಇದ್ದವ್ರು 2 ಸತಿ ಮಾಡ್ಬೋದು. ಆಮೇಲೆ ಆಸಕ್ತಿ ಇಲ್ಲದವ್ರು ಅನಾನುಕೂಲತೆ ಇದು ಒಂದ್ಸಲ ಮಿನಿಮಮ್ ಮಾಡಬೇಕಿದ್ರು ಸರ್. ಇದರಲ್ಲಿ ಕೊಳೆ ರೋಗ ಸಮಸ್ಯೆ ಬರುತ್ತಲ್ಲ, ಅದಕ್ಕೆ ಏನ್ ಮಾಡ್ತೀವಿ? ಕೊಳೆ ರೋಗ ಸಮಸ್ಯೆ ಸರ್, ನೀರು ಬಿಡುದೇ ಮೇನ್ ಇಂಪಾರ್ಟೆಂಟ್, ಅದಕ್ಕೆ ಕೊಳೆ ರೋಗ ಬರುದು, ಕೊಳೆ ರೋಗ ಬರಲಾರದು. ನೀರು ಬಿಡುದು ಇಂಪಾರ್ಟೆಂಟ್ ಇದ್ದವನೇ ಕೊಳೆ ರೋಗ ಬರಲಾರದು. ಇದು ಸನ್ಬರ್ನ್ ಸರ್? ಸನ್ಬರ್ನ್ ಸರ್ ಆಗ್ತದೆ ಸರ್ ಇದು. ಅದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡು ಸನ್ಬರ್ನಿಗೆ ಸರ್ ನಾವು ಇದು ಕಂಬಗಳು ಹಾಕಿ ನೋಡ್ರಿ, ಶೆಡ್ ನೈಟ್ ಮಾಡ್ತೀವಿ ಸರ್, ಎಲ್ಲ ಕಂಬಗಳು ಹಾಕಿ ಶೆಡ್ ನೈಟ್ ಮಾಡ್ತಾರೆ ಸರ್? ಎಲ್ಲ ಕೆಲವೊಬ್ರು ಅದನ್ನೇ ಹೊಡಿ, ಕೊಯ್ಲಿ ನೋಡಿ, ಅದು ಪೌಡರ್ ಹೊಡಿ, ಸುಣ್ಣ ಹೊಡಿ, ಏನೇನೋ ಮಾಡ್ತಾರ. ಬಟ್ ಅದು ಯಾವ್ದು ಬೇಡಪ್ಪ ಅಂತ ಹೇಳಿ ನಾವು ಅದನ್ನ ಕಂಬಗಳು ಹಾಕಾಕತ್ತೀವಿ ಮೇಲ್ಗಳು, ಶೆಡ್ ನೈಟ್ ಮಾಡೋ ಸಂಬಂಧ. ಓಕೆ ಸರ್, ಇದ್ರದ್ದು ಆಯಸ್ ಎಷ್ಟ ಸರ್? ಇದು ಆಯಸ್ಸರ ಎಲ್ಲ ನಾವು ಅಡ್ಡಾಡಿದ ಪ್ರೊಸೀಜರ್ ನೋಡಿದ್ರೆ ಎಲ್ಲ ರೈತರು ಹೇಳಿದ್ದು, ಹೊರದೇಶದವ್ರು ಮಾತಾಡಿದ್ ನೋಡಿದ್ರು ಒಂದು 30 ವರ್ಷ ಅಂತ ಹೇಳ್ತಾರೆ. ನಮಗೆ ಒಂದು 10 ವರ್ಷ ಬಂದ್ರೆ ಸಾಕು, ಮುಂದಿನ ಮಾತು ಹೆಂಗಾಗ್ತದೆ ಹೆಂಗಿಲ್ಲ. ಈಗ ರೈತರಿಗೆ ಸಸಿಗಳು ಕೊಡ್ತೀನಿ ಅಂತ ಹೇಳ್ತಾರೆ. ಹಾ ಸರ್, ನಿಮ್ಮ ಹತ್ರ ಸಸಿಗಳು ಯಾವ ತರ ಇರ್ತವೆ, ಯಾವ ತರ ಆಯ್ಕೆ ಮಾಡ್ತೀರಿ, ಅದ್ರ ಬಗ್ಗೆ? ಸಸಿಗಳಂದ್ರೆ ಸರ್ ಮೆಚುರಿಟಿ ಬಂದ ಸಸಿ ಇರ್ಬೇಕು. ಏನೋ ಕೊಟ್ಟರೆ ನಾವು ಸಸಿ ಕೊಟ್ಟೆವು, ದುಡ್ಡು ನಮ್ಮ ಹತ್ರ ಬರ್ತಂತ ಮುಗಿತಂತ ಅಲ್ಲ ಅದು ವ್ಯವಹಾರ. ಅದು ಈಗ ನಾವು ಮೆಚುರಿಟಿ ಬಂದಂತ ಕಡ್ಡಿ ಕೊಟ್ರ ಅವ್ರ ಹತ್ರ ಅದನ್ನ ಗೈಡೆನ್ಸ್ ನಾವು ಹಣ್ಣು ಬರುವವರಿಗೆ ನಾವು ಹೇಳ್ಬೇಕು ಅವ್ರಿಗೆ. ನಾವು 2 ದೊಡ್ಡ ಉತ್ಪನ್ನ ತಗೊಂಡಿರ್ತೇವೆ ಅವ್ರ ಕಡ್ದು, ಹಣ್ಣು ಬರುವವರಿಗೆ ನಮ್ಗೆ ಏನ್ ಕೇಳಿದ್ರೆ ಉತ್ತರ ಕೊಡೋಗಿ. ಇವ್ರು ಹಣ್ಣು ಕಡ್ಡಿ ತಗೊಂಡವ್ರ ಇರ್ತಾರ, ಅಗಿ ತಗೊಂಡವ್ರ ಇರ್ತಾರ, ಬೇರೆದವ್ರು ಯಾರು ಕೊಡ್ರಿ ನಾವು ಹೇಳ್ತೇವೆ, ನಾವು ಕಷ್ಟ ಪಡಲ್ಲ, ಅದಕ್ಕೆ ಬೇಜಾರು ತಗೊಳ್ಳ ಬಟ್ಟೆ. ಮೆಚುರಿಟಿ ಬಂದಂತ ಈ ವರ್ಷ ಹಣ್ಣಾದಂತ ಕಡ್ಡಿ, ಮೆಚುರಿಟಿ ಬಂದಂತ ಕಡ್ಡಿ, ಅದ್ರ ಜವಾಬ್ದಾರಿ ನಮಗಿರ್ಬೇಕು. ಅಗಿ ಕೊಡೋದು ಗೊತ್ತಿವಂದ್ರ ಯಾವ್ದೋ ಹೋಗಿ ಕಟ್ ಮಾಡಿ ಕೊಟ್ರ, ಈ ಎಳಕಿದ್ದ ಕಡ್ಡಿ ಕಟ್ ಮಾಡಿ ಕೊಟ್ರ ಅವ್ರಿಗೆ ಅಷ್ಟು ಇಳುವರಿ ಬರುದಿಲ್ರಿ, ಅದಕ್ಕೆ ಇಳುವರಿ ಫೇಲ್ ಆಗಿಬಿಡ್ತದ, ಹಣ್ಣು ಲೇಟ್ ಆಗಿ ಹಿಡಿತಾವ, ಹಿಂಗಾಗ್ತಾವ. ಇನ್ನೊಬ್ಬ ರೈತರ ಒಬ್ಬರು ಕಷ್ಟ ತಗೊಂಡು ಸಾಲ ತೆಗೆದು ಮಾಡಿರ್ತಾರ, ಮಾಡ್ಬೇಕು ಅನ್ನೋ ಹವ್ಯಾಸ ಇರ್ತದ್ರಿ ಸರ್ ಅವ್ರಿಗೆ, ಕಷ್ಟ ಒಂದು ಸಾಲ ತೆಗೆದು ಮಾಡಿರ್ತಾರ, ಒಬ್ರು ದುಡ್ಡು ಇದು ಮಾಡಿರ್ತಾರ, ಒಬ್ರು ಏನೇನೋ ಮಾಡಿ ಮಾಡಿರ್ತಾರ, ಮಾಡ್ಬೇಕಂತ ಛಲ ಹುಟ್ಟದಾಗ ಆ ತರ ಮಾಡಿದವ್ರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಓಕೆ ಸರ್, ಈಗ ನಮ್ಮ ಕಡೆಯಿಂದ ವೀಕ್ಷಕರು ಕರೆ ಮಾಡಿದ್ರೆ ಅವ್ರಿಗೆಲ್ಲ ಮಾಹಿತಿ ಹೇಳ್ತಾರೆ ಸರ್? ಹಾ ಸರ್, ಹೇಳ್ತೇವೆ ಸರ್. ಯಾರು ಬೇಕಾದ್ರೆ ಕೇಳಿ ಸರ್, ಯಾವ್ದು ಪ್ರೀತಿ, ಯಾಕೆ ನಾವು ಕೇಳಿ ನೋಡಿ, ನಾವು ಇನ್ನೊಬ್ಬ ರೈತಿ 3 ತಿಂಗಳು ಅಡ್ಡಾಡಿ ಅಂತ ಹೇಳ್ತೀವಿ, 3 ತಿಂಗಳು ಎಷ್ಟೋ ಹೊಲಗಳು ನೋಡಿ, ಒಂದು 14-15 ರೂಪಾಯಿ ಪೆಟ್ರೋಲ್ ಸುಟ್ಟಿ ತಿರ್ಗಾಡ್ಬೇಕಾದ್ರೆ ಸುಮ್ಮನೆ ಸತತವಾಗಿ ಹೋಗುದೆ ಮಾಡಿವು. ಮತ್ತೆ ಅವರು ನಮ್ಗೆ ಹೇಳ್ಯಾರಲ್ರಿ, ಹೋಗಿದ್ವಿ ಅನ್ಬೇಕು, ನಮ್ಗೆ ಹೇಳ್ರಿ. ಈಗ ನಮ್ಗೆ ಯಾರು ಬೇಜಾರು ಪಟ್ಟಿದ್ರು ಹೇಳ್ಬೇಕಾರ, ಮತ್ತೆ ನಾವು ಯಾಕೆ ಬೇಜಾರು ಪಡ್ಬೇಕ್ರಿ? ಈಗ ನಮ್ಗೆ ಅನುಭವ ತೊಂದೇ ಮಾಡಿವು, ಅನುಭವ ತೊಗೊಂಡ್ ಮಾಡಿ ಅನ್ಬೇಕು, ನಾವು ಅನುಭವ ಕೊಡಬೇಕಾಗ್ತದ್ರಿ. ನಿಮ್ ಕಡೆಯಿಂದ ಇನ್ನ 4 ಜನಕ್ಕೆ ಅನುಕೂಲ ಆಗ್ತದೆ? ಅನುಕೂಲ ಮಾಡ್ಬೇಕು ಸರ್, ಯಾಕಂದ್ರೆ ಇದು ಖರ್ಚು ಧಾಮದ್ರಿ, ಮಾಡ್ಬೇಕಾರ ಯಾವ್ದು ಪಾರ್ಟಿ ಲಾಸ್ ಹೋಗ್ಬಾರ್ದು. ಸರ್, ಸಸಿಗಳು ಪಾಕೆಟ್ ಮಾಡಿದ್ವು ಏನ್ ರೇಟಿಗೆ ಕೊಡ್ತೀರಿ? ಕಡ್ಡಿ ಬೇಕಂದ್ರೆ ಏನ್ ರೇಟಿಗೆ ಕೊಡ್ತೀರಿ? ಸರ್, ಪಾಕೆಟ್ ಮಾಡಿದ್ದು ಕೊಡ್ತೀವಿ, ಬಟ್ ಅದ್ರ ಮಾಡ್ಬೇಡ್ರಿ ಅಂತ ಹೇಳ್ತೀವಿ ನಾವು. ನೀವು ರೈತರು ಇದ್ರಪ್ಪ ಅಂದ್ರೆ ಅದ್ರ ಮಾಡಕ್ ಹೋಗ್ಬೇಡ್ರಿ. ಯಾಕಂತ ಕೇಳಿ ನಾವು ಕಡ್ಡಿ ಕೊಡ್ತೀವಿ, ನಿಮ್ಮ ಹತ್ರ ಬರ್ತೀವಿ ಸ್ನೇಹಿತವ್ರ, ನಿಮಗೆ ಈ ಕೊಟ್ಟಿರ್ತೇವೆ, ನಮ್ಮ ಮಣ್ಣು ಇದನ್ನ ಹಾಕ್ರಿ, ಪಾಕೆಟ್ದಾಗ ಇದು ಹಾಕ್ರಿ, ಇದಕ್ಕೆ ಇದು ಕೊಡಿಸ್ರಿ, ಎಲ್ಲ A to Z ಮಾಹಿತಿ ಹೇಳ್ತೇವೆ. ನೀವು ಯಾಕೆ ದುಡ್ಡು ಇನ್ವೆಸ್ಟ್ ಮಾಡ್ತಿರ್ತ ನಾವು ಹೇಳ್ತೇವೆ. ಅಷ್ಟು ಮೀರಿ ನಮ್ಗೆ ನಿಗಲಪ್ಪ, ನಾವು ಆಫೀಸರ್ ಇದ್ದೇವೆ, ನಾವು ನೌಕರಿ ಇದ್ದೇವೆ, ಮಾಡ್ಬೇಕು ಅನ್ನೋ ಹವ್ಯಾಸ ಆಗಿತ್ತಂದ್ರೆ ಪಾಕೆಟ್ ಇದ್ದಿದ್ದ ಅಗಿ ಹಾಕಿ ರೆಡಿ ಮಾಡಿ ಕೊಡ್ತೇವೆ. ಒಯ್ಯಾಗ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚು ಬರ್ತದೆ ಅವ್ರಿಗೆ, ಖರ್ಚು ಬರ್ತದೆ. ಆಮೇಲೆ ನಮ್ಮ ಹತ್ರ ರೂಟ್ ಬಂದಿದ್ದು ಕೊಡ್ತೇವೆ, ಒಂದು 8 ಇಂಚಿನ ಕಡ್ಡಿ ಕಟ್ ಮಾಡಿದ್ರಾಗಿಂದು ಅದನ್ನ ಕಟ್ ಮಾಡಿ ಒಂದ್ ಸೈಡ್ ಮಾರ್ಕ್ ಮಾಡಿ ಕೊಡ್ತೀವಿ. ಯಾಕಂದ್ರೆ ಅಲ್ಲಿ ಹಚ್ಚುವಾಗ ತೆಳಗ ಮೇಲೆ ಆಯ್ತಪ್ಪ, ಅವ್ರ ಹತ್ರ ಬರುದಿಲ್ರಿ ಅದನ್ನ. ಅದಕ್ಕಾಗಿ ನಾವು ನಮಗೆ ಹಂಗೆ ಕೊಟ್ಟಾರ ಉದ್ದಂದು ನಾವು ಮಾಡುದಿಲ್ರಿ. ಎಲ್ಲರಿಗೂ ನಾವು ಕಡ್ಡಿ ಮಾರ್ಕ್ ಮಾಡಿ ಕರೆಕ್ಟ್ ಆಗಿ ಕೊಡ್ತೇವ್ರಿ. ಕಡ್ಡಿ ಕೊಡ್ತೇವೆ, ರೂಟ್ ಬಂದಿದ್ದು ಕೊಡ್ತೇವೆ, ಮೇಲೆ ಪ್ಯಾಕೆಟ್ ಹಾಕಿದ್ ಕೊಡ್ತೇವೆ. 3 ನಮಗೆ ಸಿಸ್ಟಮ್ ಅದ, ಒಂದೊಂದಕ್ಕೆ 25-30 ರೂಪಾಯಿ ಡಿಫ್ರೆನ್ಸ್ ಹಾಕೋತ ಹೋಗ್ತದ್ರಿ. ಅದು ನಮ್ದು ಹೊರಡೇ ಸ್ವಲ್ಪ ತುಟ್ಟಿನೇ ಸರ್, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಕಾಸ್ಟ್ಲಿ ಬೀಳ್ತಾರ ಅವ್ರಿಗೆ. ಇದ್ದಿದ್ದು ಹೇಳ್ತೇವೆ, ಯಾಕಂದ್ರೆ ನಾವು ಕಾಸ್ಟ್ಲಿ ತಂದೇವು, ನಾವು ತಂದಿದ್ದಕ್ಕೆ ನಮ್ಗೆ ದುಡ್ಡು ಹೋಗಿ ಏನು ಟೆನ್ಷನ್ ಆಗಿಲ್ಲ. ಈ ತರ ಹಣ್ಣು ಇಳುವರಿ ಬಂದೇ ಬರ್ತದೆ, ಈ ತರ 30-40 ಹಣ್ಣುಗಳು ಹಿಡಿತದೆ. ಈ ಸದ್ಯನೂ ನೋಡ್ಬೋದು ನೋಡ್ರಿ, ಇವ ಎರಡು ಹಣ್ಣು ಬರಕತ್ತಾವ. ಇವು 700 ಗ್ರಾಮಿನ ಹಣ್ಣು ಅದಾವ, ಅಂದಾಜು ಇಲ್ಲಿ ಅಂದ್ರೆ 600-700 ಗ್ರಾಮ್ ಅದ. ಇನ್ನೂ ಸೈಜ್ ಆಗ್ತಾರ ಮಾಲಿದು. ಈ ತರ ಎಲ್ಲ ಕನಿಷ್ಠ ಅಂದ್ರೆ ಒಂದು 40 ಹಣ್ಣು ನಿಮ್ಗೆ ನೋಡಕ್ ಸಿಗ್ತಾವ ಗಿಡಗಳಿಗೆ. ಇದು ಫ್ಲವರಿಂಗ್ ಸ್ಟಾರ್ಟ್ ಐತ್ರಿ, ಮತ್ತೆ ಇದೆಲ್ಲ ಫ್ಲವರಿಂಗ್. ಈ ಹಣ್ಣು ಇದ್ದು ಫ್ಲವರಿಂಗ್ ಬರಕತ್ತಾರಿ. ಇನ್ನು ಇವೆಲ್ಲ ಹಣ್ಣು ಸರ್, ಇವು 8 ದಿನದಾಗ ಹಣ್ಣು ಬರ್ತಾವ್ರಿ ಸರ್. ಇವೆಲ್ಲ ಕಲರ್ ಬರಾಕತ್ತಾವ್ ನೋಡ್ರಿ. ಇನ್ನು 4-5 ದಿವಸ ಬೇಕ್ರಿ ಸೈಜ್ ಬರಾಕ. ಈ ಸದ್ಯ 500 ಗ್ರಾಮ್ ತನ ಐತಿ, 700-800 ಗ್ರಾಮ್ ತನ ಸಹಜವಾಗಿ ಹಣ್ಣು ಸಿಗ್ತಾವ್ರಿ ಮಾತ್ರ ಇವು.
ಇದೆ ನೋಡಿ ಸರ್ ನಮ್ದು ಇನ್ನೊಂದು ವೆರೈಟಿ ಅಂದ್ರೆ ಇದು 1100 ರೂಪಾಯಿಗೆ ಒಂದು ಸಸಿ ಬಿದ್ದಾವ್ರಿ. ಈ ಹೊರದೇಶದಿಂದ ತಂದೇವ್ರಿ, ಇದು 100 ರೂಪಾಯಿಗೆ ಒಂದು ಸಸಿ, 1100 ರೂಪಾಯಿಗೆ ಒಂದು ಬಿದ್ದಾವ್ರಿ. 80 ಕಡಿ ತರಿಸಿವ್ರಿ ನಾವು, ಎಲ್ಲಿದ್ದ ಅಲ್ಲಿಗೆ ಒಂದು 10 ಕಂಬಿಗೆ ಅಷ್ಟೇ ಅದಾವ್ರಿ, 10 ಪೋಲ್ಗಳು ಅಷ್ಟೇ ಅದಾವ್ರಿ ಸಸಿವು. ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲಿ ಇಲ್ಲ, ಯಾಕಂದ್ರೆ ಕಾಸ್ಟ್ಲಿ ಬಿತ್ತರಿ ನೋಡ್ಬೇಕು ವಿಶೇಷ ಇದ್ರೊಳಗೆ ಏನದ ಅಂತೇಳಿ ತರಿಸಿದೀವು. ತರಿಸಿದಕ್ಕೆ ಚಲೋನೇ ಆಗೈತಿ, ಇದು ಏನು ತೊಂದ್ರೆ ಇಲ್ಲ. ಯಾಕೆ ಇದ್ರಾಗ ವಿಶೇಷ ಏನಪ್ಪಾ ಅಂದ್ರೆ ಈ ಹಣ್ಣಿನ ಸೀಸನ್ ಮುಗಿದ ನಂತರ ಈ ಹಣ್ಣು ಒಂದು ತಿಂಗಳು ಹೊಟ್ಟಿವರೆಗೆ ಇರ್ತದ್ರಿ ಹಣ್ಣು. ಸ್ಟಾರ್ಟಿಂಗ್ ಜಲ್ದಿ ಆಗ್ತದ್ರಿ, ಸೀಸನ್ ಮುಗಿದ್ಮೇಲೆ ಸೀಸನ್ ಮುಗಿದ ನಂತರ ಒಂದು ತಿಂಗಳವರೆಗೆ ನಿಮ್ಮಲ್ಲಿ ಹಣ್ಣು ಸಿಗ್ತಾವ. ಇದು ಯಾರ ಹತ್ರ ಹಣ್ಣು ಇವಲ್ಲ ಆ ತರ ಐತಿ. ಇದು ಹಣ್ಣು ಕ್ವಾಲಿಟಿ ಸ್ವೀಟ್ ಹೆಂಗ್ ಸ್ವೀಟ್ ಬರ್ತದೆ, ಇದನ್ನು ಸ್ವೀಟ್ ಬರ್ತದೆ, ಅದನ್ನು ಸ್ವೀಟ್ ಸ್ವೀಟ್ ಇದ್ದಿತ್ತು ಅಂದ್ ಹಚ್ಚೇವ್ರಿ. ಕೆಲವೊಂದು ಸಪ್ಪಗ್ ಬರ್ತಾವ, ಕೆಲವೊಂದು ಹುಳಿ ಬರ್ತಾವ, 108 ವೆರೈಟಿ ಅದ್ರೊಳಗ. ಮೇನ್ ವೆರೈಟಿ ಆರಿಸಿ ಹತ್ತದೆ ಮೇನ್, ನೀವು ಬೇರೆ ಯಾವ್ದು ನೀವು ಹಾಕ್ರಿ, ಮೇನ್ ವೆರೈಟಿ ಚೌಕಾಸಿ ಮಾಡಿ ಹಚ್ಚಿರಿ. ವೆರೈಟಿ ಒಳಗೆ ಫೇಲ್ ಆದ್ರೆ ಮುಗಿತು ನಿಮ್ ಕೆಲಸ. ಹಣ್ಣು ಸಪ್ಪಗ್ ಬರ್ತಾವ, ಹುಳಿ ಬರ್ತಾವ, ಒಂದೊಂದು ಏತ ಯಾವ್ದೋ ತರ ಹತ್ತಾವ್ ಕಸ್ಟಮರ್ ತಿನ್ನಕ್ಕೆ ಅಟ್ರಾಕ್ಸ್ ಬೇಕು. ಈಗ ನಮ್ಮ ಹತ್ರ ನಾವು ರೋಡ್ಗೆ ಐತ್ರಿ, ನಾವ್ ಇಲ್ಲಿ ಕೂತ್ ಮಾರಾಟ ಮಾಡ್ತೇವ್ರಿ ದಿವ್ಸಾಲು 3-4 ಸಾವಿರ ರೂಪಾಯಿ ಹಣ್ಣು ಹೋಗ್ತಾವ ನಮ್ಮಲ್ಲಿ. ಬೇರೆದವ್ರಲ್ಲ 5 ಕಿಲೋ 10 ಕಿಲೋ ಆರ್ಡರ್ ಮಾಡ್ತಾರ, ಕೊಟ್ಟು ಕಳಿಸ್ತೇವ್ ಅವ್ರಿಗೆ. ಸರ್ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ? ಯಾಕಂದ್ರೆ ಇದ್ರಲ್ಲೂ ಕಾಂಪಿಟೇಷನ್ ಐತಿ, ರೇಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ, ನೀವ್ ಯಾವ ತರ ಮಾಡ್ಕೊಂಡ್ರಿ? ಸರ್ ನಮ್ದು ನಾವು ಮಾರ್ಕೆಟ್ನಾಗ ಈಗ ಮಾರ್ಕೆಟ್ ಮೊದಲ ಉದ್ಯೋಗ ಮಾಡದಿದ್ದೀವಿ. ಮಾರ್ಕೆಟ್ ಬದ್ದಲಾಗ ನಮ್ಗೆ ತೊಂದರೆ ಹೋಗುದಿಲ್ಲ. ಆದ್ರೆ ಇನ್ನುಳಿದ ಆಸಕ್ತಿ ರೈತರಿಗೆ ಮಾರ್ಕೆಟ್ ಬದ್ದಲ್ಲಿ ಹೇಳ್ಕೊಂಡು ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್. ಕ್ವಾಲಿಟಿ ಒಳಗಿಂದ ಕೆಲವೊಂದು ದೊಡ್ಡ ದೊಡ್ಡ ಮಾಲ್ಗಳು ರಿಲಯನ್ಸ್ ಕಂಪ್ನಿಗೆ ಕಳ್ಸಿದ ಕ್ವಾಲಿಟಿ ಚೆಕ್ ಮಾಡ್ತಾರ, ಒಳಗಿನ ಬಲ್ಬ್ ಚೆಕ್ ಮಾಡ್ತಾರ ಅವ್ರು, ಲ್ಯಾಬ್ನಾಗ ಚೆಕ್ ಮಾಡಿ ಅದಕ್ಕೆ ನಿಮ್ಗೆ ಅವಾಗ ರೇಟ್ ಬರ್ತದೆ. ಈ ತರ ವಿಶೇಷ ಈ ಕ್ವಾಲಿಟಿ ಈ ತರ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಮುಂದೆ ಉಪಯೋಗ ಐತಿ. ನೀವು ಯಾವ ತರ ಮಾಡ್ತೀವಿ? ನಾವು ಅದೇ ತರ ಸರ್, ನಮ್ಮ ಹತ್ರ ರಿಲಯನ್ಸ್ ಕಂಪ್ನಿಯವ್ರು ಬಂದಿರಿ ಹೋಸಲ, ಅವ್ರು ಚೆಕ್ ಮಾಡಿ ಒಟ್ಟು ಮಾಲ್ ಅವರ ತಗೊಂಡಾರ ನಮ್ದು. ಮತ್ತೆ ಬೇರೆ ಕಡೆ ಬಿಜಾಪುರ ಅಲ್ಲಿ ಎಲ್ಲಿ ಕಳ್ಸಿಲ್ಲ, ನಾವು ಸಾಂಗ್ಲಿ ಸ್ವಲ್ಪ ಕಳ್ಸಿದೀವಿ, ಕೋಲಾಪುರ ಮತ್ತು ಬಾಂಬೆ ಕಳ್ಸಿವು, ಹೆಚ್ಚು ಬೆಂಗಳೂರು ಮಾಲ್ ಹೋಗಿತ್ತು ನಮ್ದು. ಕ್ವಾಲಿಟಿ ಒಳ್ಳೇದಿರೋದನ್ನ ಎಲ್ಲ ಚೆಕ್ ಮಾಡಿದ ಅವ್ರು, ಆಮೇಲೆ ನಿಮ್ ಹಣ್ಣು ಬಂದ ಕೂಡಲೇ ಲೋಡ್ ಮಾಡಿ ಕಳ್ಸಿರತ್ತ ಇದೇ ತರ ನಮ್ಗೆ ಹೇಳ್ಯಾರು. ಓಕೆ ಸರ್, ಒಟ್ಟು ರಿಲಯನ್ಸ್ಗೆ ಕಳ್ಸ್ತಾರೆ, ರಿಲಯನ್ಸ್ಗೆ ರೀ, ಮಾಲ್ ಅಂಗಡಿಗಳಿಗೆ. ಹಿಂಗೆ ಹೊರಗಿನವರು ಕ್ವಾಲಿಟಿ ಒಟ್ಟು ಕಲರ್ ಶೈನಿಂಗ್ ಬರ್ತದ ನಮ್ಗೆ, ಕಾಳ ಕಾಯಿ ಹಣ್ಣು ಒಳಗಡೆ ಮ್ಯಾಲ ಸ್ವೀಟ್ ಬರ್ತದೆ ತಿನ್ನಕ್ಕೆ, ಮ್ಯಾಲ್ಗಡೆ ತೊಗಟ್ಟಿ ಎಗ್ದಿ ಅಟ್ರಾಕ್ಷನ್, ಕ್ವಾಲಿಟಿ ಏಕ್ದಮ್ 1 ನಂಬರ್ ಬರ್ತದೆ ಶೈನಿಂಗ್ದಾಗ. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಕೊನೆಯದಾಗಿ ಸರ್ ಇದನ್ನೇ ಹೇಳುದು ನಾವು, ಈ ಸದ್ದು ನೀವೇನು ಮಾಡ್ರಿ, ನಮ್ಮ ಹತ್ರ ತೋರಿ, ಯಾರ ಹತ್ರ ತೋರಿ, ನಮ್ಮ ಹತ್ರ ತೋರಿತಿಲ್ಲ, ಅನುಭವ ತಗೊಂಡ್ ಮಾಡ್ರಿ. ಅನುಭವ ತಗೊಳ್ಳೋದೇ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಒಂದ್ಸಲ ಮನಿ ಕೊಟ್ಟದ ಒಂದ್ಸಲ, ಇದು ಅದೇ ಸಿಸ್ಟಮ್ ಅದ. ಈ ಬೆಳೆ ಮಾಡ್ಬೇಕಾರ 5-6 ಲಕ್ಷ ರೂಪಾಯಿ ಖರ್ಚು ಬರ್ತದಲ್ಲ. ಕ್ವಾಲಿಟಿ ಮೇಂಟೈನ್ ಮಾಡ್ರಿ, ಕಂಬಗಳದಾಗ ತಂತಿ ಯಾವ್ದಾವ ನೋಡ್ರಿ, ಈ ರೌಂಡ್ ರಿಂಗಿನೊಳಗೆ ತಂತಿ ಯಾವ್ದಾವ ಏನಿಲ್ಲ ನೋಡ್ರಿ, 5 mm ತಂತಿ ಹಾಕ್ರಿ ಒಳಗಡೆ, 7 ಫುಟ್ಟಿನ ಕಂಬ ಹಾಕ್ರಿ, 6 ಫುಟ್ಟಿನ ಕಂಬ ಹಾಕ್ರಿ, 7 ಫುಟ್ಟಿನ ತೊಗೊಂಡ್ರೆ 2 ಫುಟ್ ನೆಲದಾಗ ಹಾಕ್ರಿ ಮಿನಿಮಮ್. ಹಿಂಗೆಲ್ಲ ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದ ನಿಮ್ಗೆ 1-1.5 ಲಕ್ಷ ರೂಪಾಯಿ ಜಾಸ್ತಿ ಆಗ್ತದೆ. ಯಾರೋ ಏನೋ ವಿಚಾರ ಮಾಡೋದೇ, ಯಾವ ರೇಗಿ ತಂದೆವು, ಯಾವ ರೇಗಿ ಕಂಬ ತಂದೆವು, ರೆಡಿಮೇಡ್ ಕಂಬ ತಂದೆವು, ಏನೋ ಒಂದು ಡ್ರಿಪ್ಪಿನ ಪೈಪ್ ಹಾಕಿದೆವು, ನಾವು 2 ಹಾಕಿವು, ಒಂದು ಹಾಕಿದ್ರಪ್ಪ ಅಂದ್ರೆ ಅಲ್ಲಿ ಎಲ್ಲ ಒಂದು ಟೋಟಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1-1.5 ಲಕ್ಷ ರೂಪಾಯಿ ನಿಮ್ಗೆ ಕಡಿಮೆ ಆಗ್ತದೆ, ಬಟ್ ಅದೆಲ್ಲ ಮುಂದೆ ತ್ರಾಸ ಆಗ್ತದೆ ನಿಮ್ಗೆ. ಹೌದೌದು ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ಒಬ್ಬ ಹಣ್ಣಿನ ವ್ಯಾಪಾರಿ ಆಗಿ ಹಣ್ಣಿನ ಸಂಪೂರ್ಣ ಮಾಹಿತಿ ಅವರಿಗೆ ಗೊತ್ತಿರ್ತದೆ. ಯಾಕಂದ್ರೆ ಎಲ್ಲಾ ತರದ ಮಾರುಕಟ್ಟೆಗಳನ್ನು ಸುತ್ತಿರ್ತಾರೆ. ಹಾಗಾಗಿ ಹಣ್ಣಿನ ವ್ಯಾಪಾರ ಮಾಡ್ತಾ ಮಾಡ್ತಾ ಡ್ರ್ಯಾಗನ್ ಬಗ್ಗೆ ಆಸಕ್ತಿ ತೋರಿಸಿ ಅದರಲ್ಲಿ ಉತ್ತಮ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತಮವಾಗಿ ಕೃಷಿ ಮಾಡ್ತಾ ಇದ್ದಾರೆ. ನೋಡ್ಬೋದು ಎಲ್ಲ ಗಿಡಗಳು ಎಷ್ಟು ಆರೋಗ್ಯವಾಗಿದ್ದಾವೆ ಮತ್ತು ಯಾವ ರೀತಿ ಹಣ್ಣು ಬಿಟ್ಟಿದ್ದಾವೆ ಅಂತ. ಈ ರೀತಿ ಉತ್ತಮ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೆ, ಯಾಕಂದರೆ ಒಂದ್ಸತಿ ನಾವು ಅದನ್ನು ಬೆಳೆದ್ರೆ 20-30 ವರ್ಷದವರೆಗೂ ಇದನ್ನು ಮೇಂಟೈನ್ ಮಾಡೋದಿರ್ತದೆ. ಹಾಗಾಗಿ ಒಂದ್ಸತಿ ಇನ್ವೆಸ್ಟ್ ಮಾಡೋದಿರ್ತದೆ, ಮಾಡಬೇಕಾದ್ರೆ ವಿಚಾರ ಮಾಡಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಆದಾಯ ಪಡಿಬೋದು. ಅದಕ್ಕೆ ಸರ್ ಅವರೇ ನಿದರ್ಶನ, ಇಂಥ ವಿಶೇಷವಾದಂತಹ ಮಾಹಿತಿ ನೀಡಿದಂತ ಸರ್ ಅವರಿಗೆ ತುಂಬೃದಯದಿಂದ ಧನ್ಯವಾದಗಳು. ನಮಸ್ಕಾರ ಸರ್, ತುಂಬಾ ಧನ್ಯವಾದ. ರೈತ ಬಾಂಧವರಿಗೆ ನಮಸ್ಕಾರ. ಆಯ್ಕೆ ಮಾಡಿ, ಸಸಿ ಆಯ್ಕೆ ಮಾಡಿ, ಕರೆಕ್ಟ್ ಆಗಿ ಮಾಡ್ಕೊಡ್ರಿ, ಯಾವ್ದು ಫೇಲ್ ಹೋಗಬೇಡ್ರಿ, ಅದ್ರೊಳಗೆ ಲುಸ್ತಾನ್ ಹೋಗ್ತಿರಿ. ಇದೇ ಒಂದು ನಾನು ನಿಮ್ಗೆ ಮಾತು ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಓಕೆ ಸರ್, ಧನ್ಯವಾದಗಳು. ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಎಲ್ರಿಗೂ ಇವರು ಮಾಡುತ್ತಿರುವ ಪದ್ಧತಿ ಮಾಹಿತಿ ಸಿಗ್ಲಿ, ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.